ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ದರೋಡ ಹತ್ತಿರ ಮೂರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪರಿಪೂರ್ಣ ಆಹಾರ, ಆರೋಗ್ಯದ ಸಮಸ್ಯೆಗಳಿಗೆ, ಸರ್ವ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ಬೋದು. ಪರಿಪೂರ್ಣ ಆಹಾರವನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಮರಿತಾ ಇದ್ದೇವೆ. ನಮ್ಮ ಪೂರ್ವಜರು ಪರಿಪೂರ್ಣ ಆಹಾರವನ್ನು ಸೇವನೆ ಮಾಡ್ತಾಯಿದ್ರು. ಅದಕ್ಕಾಗಿ ಅವರಲ್ಲಿ ರೋಗಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಪೋಷಕಾಂಶಗಳ ಕೊರತೆಗಳು ಬರ್ತಾ ಇರಲಿಲ್ಲ. ಪೋಷಕಾಂಶಗಳ ಕೊರತೆಯಿಂದ ಹಾಗೂ ಆಹಾರದಲ್ಲಿರ್ತಕ್ಕಂಥ ಜೀವಸತ್ವಗಳ ಕೊರತೆಯಿಂದ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾಯಿಲೆಗಳು ಬರ್ತಾ ಇದ್ದಾವೆ, ಡೆಫಿಷಿಯನ್ಸಿಗಳು. ಈ ಒಂದು ಮಾಡರ್ನ್ ಮೆಡಿಕಲ್ ಸೈನ್ಸಿನ ವಿಜ್ಞಾನವನ್ನು ನಾವು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ನಮಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿರತಕ್ಕಂಥ ಪೋಷಕಾಂಶಗಳು. ಅದರಲ್ಲಿ ವಿಟಮಿನ್ಸ್ಗಳು ಬರ್ತವೆ, ಮಿನರಲ್ಸ್ಗಳು ಬರ್ತವೆ. ವಿಟಮಿನ್ಸ್ಗಳು ಅಂತ ಹೇಳಿದ್ರೆ ಆ ವಿಟಮಿನ್ಸ್ಗಳಲ್ಲಿ ವಾಟರ್ ಸಾಲ್ಯುಬಲ್ ಮತ್ತು ಫ್ಯಾಟ್ ಸಾಲ್ಯುಬಲ್ ಬರ್ತವೆ. ವಾಟರ್ ಸಾಲ್ಯುಬಲಲ್ಲಿ ನಮಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಬರ್ತದೆ. ವಿಟಮಿನ್ ಬಿನಲ್ಲಿ ಮತ್ತು ವಿಟಮಿನ್ B1, B2, B3, B5, B6, B9, B12 ಹೀಗೆ ಬರ್ತದೆ. ಹಾಗೂ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳಲ್ಲಿ ವಿಟಮಿನ್ ಕೆ, ವಿಟಮಿನ್ ಇ, ವಿಟಮಿನ್ ಡಿ ಮತ್ತು ವಿಟಮಿನ್ ಎ ಅಂತ ಬರ್ತದೆ. ಹೀಗೆ ಆ ಒಂದು ವಿಭಾಗವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದರೆ ಹೆಚ್ಚಿಗೆ ಅವಶ್ಯಕತೆ ಇರತಕ್ಕಂಥದ್ದು ಅಂತ ಹೇಳಿದರೆ ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಹಾಗೂ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದು ಫೈಬರ್ನ ಅಂಶ ಆಗಿರ್ಬೋದು, ಇವೆಲ್ಲ ಹೆಚ್ಚಿಗೆ ಪ್ರಮಾಣದಲ್ಲಿ ಬೇಕಾಗ್ತದೆ. ಈ ಎಲ್ಲ ಪೋಷಕಾಂಶಗಳು ಇದಿಷ್ಟಿಷ್ಟೇ ಬೇಕು, ಇದಿಷ್ಟಿಷ್ಟೇ ಬೇಕು ಅಂತಕ್ಕಂಥದ್ದು, ಆ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳಲ್ಲಿ ಮಿನರಲ್ಸ್ ಆಗಿರ್ಬೋದು ಅವುಗಳ ಪ್ರಮಾಣವೂ ಕೂಡ ಇಷ್ಟು ಪಾಯಿಂಟು, ಇಷ್ಟು ಮಿಲಿಗ್ರಾಮು, ಆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳಲ್ಲಿ ಪ್ರೋಟೀನ್ ಇಷ್ಟು ಗ್ರಾಮ್ ಬೇಕು, ನಮ್ಮ ತೂಕ ಇರತಕ್ಕಂಥದಷ್ಟು ಗ್ರಾಮ್ ನಮಗೆ ಪ್ರೋಟೀನ್ ಬೇಕಾಗ್ತದೆ. 70 kg ಇದ್ದರೆ 70 g ಬೇಕು, 80 kg ಇದ್ದರೆ 80 g ಬೇಕು ಅಂತ ಹೇಳ್ತಾರೆ. ಹಾಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇಷ್ಟಿಷ್ಟು ಪ್ರಮಾಣ ಬೇಕು ಅಂಥೇಳಿ ನಿಗದಿ ಮಾಡ್ತಾರೆ, ಅದಕ್ಕೊಂದು ಚಾರ್ಟ್ ಕೊಡ್ತಾರೆ. ಇಷ್ಟೆಲ್ಲ ಈಗಿನ ವೈಜ್ಞಾನಿಕ ಯುಗದಲ್ಲಿ ಡೈಟೀಷಿಯನ್ಗಳಂತಿರ್ತಾರೆ, ಅವರೆಲ್ಲ ನಮ್ಗೆ ಬರೆದುಕೊಡ್ತಾರೆ. ಆದರೆ ಇವನ್ನೆಲ್ಲ ನಾವು ನೋಡ್ತಾ ಹೋದರೆ ಇದನ್ನಿಷ್ಟು ಗ್ರಾಮ್ ತಿನ್ನಬೇಕು, ಇದನ್ನಿಷ್ಟು ಗ್ರಾಮ್ ತಿನ್ನಬೇಕು, ಇದಿರಲಿದೆ ಇದಿರಲಿದೆ ಅಂತ ನಾವು ಹುಡುಕ್ತಾ ಹೋದರೆ ಆ ಹುಡುಕುವ ವಿಚಾರದಲ್ಲೇ ನಮಗೆ ಟೆನ್ಷನ್ ಆಗಿ ಇನ್ನಷ್ಟು ರೋಗಗಳು, ಕಾಯಿಲೆಗಳು ಹೆಚ್ಚಿಗೆ ಆಗ್ತವೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೆಂಗೆ ತಿನ್ನಬೇಕು ಅಂತಕ್ಕಂಥದ್ದು ಅಲ್ಲಿ ಕನ್ಫ್ಯೂಷನ್ಗಳು ಶುರುವಾಗ್ತವೆ ನಮಗೆ. ಇದಿಷ್ಟು ಗ್ರಾಮ, ಇದಿಷ್ಟು ಗ್ರಾಮ, ಯಾವುದನ್ನು ಕೂಡ ಅಳತೆ ಮಾಡಿ ತಿನ್ನಲಿಕ್ಕಾಗತ್ತಾ? ಅದಕ್ಕಾಗಿಯೇ ನಮ್ಮ ಪೂರ್ವಜರು ಪರಿಪೂರ್ಣ ಆಹಾರದ ನಿಯಮಗಳನ್ನು ಎಲ್ಲರಿಗೂ ಕೂಡ ಸುಲಭವಾಗಿ ತಿಳಿಯುವ ರೀತಿಯಲ್ಲಿ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದರು. ನೋಡಿ, ನಾವಂತೂ ನಮ್ಮ ಸಣ್ಣ ವಯಸ್ಸಿನಲ್ಲಿ ನಮ್ಮ ಊರಿನಲ್ಲಿ, ನಮ್ಮ ಆ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಆಹಾರದ ಕ್ರಮವನ್ನು ನಾವು ನೋಡ್ತಾ ಇರೋ ಹಾಗೆ ಅದನ್ನೆಲ್ಲ ಗಮನಿಸ್ತಾ ಹೋದರೆ ಪರಿಪೂರ್ಣ ಆಹಾರ ಹೇಗಿತ್ತು ಅಂತ ಹೇಳಿದರೆ, ನಮ್ಮ ಆಯುರ್ವೇದ ಸಿದ್ಧಾಂತದಲ್ಲಿ ಪರಿಪೂರ್ಣ ಆಹಾರ ಅಂದರೆ ಅದರ ಪೋಷಕಾಂಶಗಳ ಜೊತೆಗೆ ಅದರಲ್ಲಿ ಷಡ್ರಸಗಳ ಒಂದು ವಿಜ್ಞಾನ ಬರ್ತದೆ. ಆ ರಸಗಳಿಗೆ ಅನುಗುಣವಾಗಿ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸರ್ವ ಪೋಷಕಾಂಶಗಳ ಒಂದು ವ್ಯವಸ್ಥೆ ಗಟ್ಟಿಯಾಗ್ತದೆ. ಇದರ ಬಗ್ಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿದರೆ, ಈ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳದೆ ಕಾಂಪ್ಲಿಕೇಟೆಡ್ ಮಾಡ್ತಾಯಿದ್ದೀವಿ. ಆಹಾರದಲ್ಲಿ ಷಡ್ರಸಗಳು, ಈ ಷಡ್ರಸಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ನಾವು ಸೇವನೆ ಮಾಡೋದ್ರಿಂದ ನಮಗೆ ಯಾವ ಪೋಷಕಾಂಶಗಳ ಕೊರತೆನೇ ಬರೋದಿಲ್ಲ. ಆ ಷಡ್ರಸಗಳ ಆಹಾರ ಏನಾಗಿರ್ತದಂದರೆ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಮೈಕ್ರೋನ್ಯೂಟ್ರಿಷನ್ಗಳನ್ನು ಶರೀರಕ್ಕೆ ಒದಗಿಸ್ತದೆ, ಮ್ಯಾಕ್ರೋನ್ಯೂಟ್ರಿಷನ್ಗಳನ್ನು ಕೂಡ ಒದಗಿಸ್ತದೆ. ಅಂತಹ ಆಹಾರ ಪದ್ಧತಿ ನಮ್ಮ ಪೂರ್ವಜರದಾಗಿತ್ತು.
ಅದನ್ನು ಸುಲಭವಾಗಿ ತಿಳಿಸ್ಲಿಕ್ಕೆ ನಮಗೇನಾಗ್ತದೆ, ಬಾಯಲ್ಲಿ ಟೇಸ್ಟ್ ಗೊತ್ತಾಗ್ತದೆ. ಆ ಟೇಸ್ಟಿನ ಮೂಲಕ ನಮಗೆ ಯಾವ್ಯಾವ ಪದಾರ್ಥಗಳನ್ನು ತಿಂತಾ ಇದ್ದೇವೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಹಾಗೆ ಷಡ್ರಸಗಳ ಆಹಾರ ಅಂತ ಹೇಳಿದ್ರೆ ನಾವೇನು ತಿಂತೇವೆ, ಉಪ್ಪು, ಹುಳಿ, ಖಾರ, ಸಿಹಿ ಇಷ್ಟೇ ತಿಂತೇವೆ. ಒಗರು ಮತ್ತು ಕಹಿ ತಿನ್ನೋದಿಲ್ಲ. ಈ ಒಗರು ಮತ್ತು ಕಹಿ ತಿಂದೇ ಇರೋದ್ರಿಂದ ಆರೋಗ್ಯದಲ್ಲಿ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗ್ತವೆ. ಇನ್ನು ಕೆಲವರು ಖಾರ ಮಾತ್ರ ಇಷ್ಟಪಡ್ತಿರ್ತಾರೆ, ಸಿಹಿ ಇಷ್ಟಪಡೋದಿಲ್ಲ. ಕೆಲವು ಜನ ಸಿಹಿ ಮಾತ್ರ ಇಷ್ಟಪಡ್ತಿರ್ತಾರೆ, ಖಾರ ಇಷ್ಟಪಡೋದಿಲ್ಲ. ನಮ್ಮ ಪೂರ್ವಜರ ಆಹಾರ ಪದ್ಧತಿಯಲ್ಲಿ ಒಂದು ಆಹಾರ ತೆಗೆದುಕೊಂಡ್ರೆ ಅದರಲ್ಲಿ ಈ ಆರೂ ರಸಗಳನ್ನು ನಾವು ನೋಡ್ತಾ ಇದ್ದೀವಿ. ಕೇವಲ ಒಂದು ಸಾಂಬಾರು ಮಾಡಬೇಕಂದ್ರೆ ಅದರಲ್ಲಿ ಬೆಲ್ಲ ಹಾಕ್ತಾಯಿದ್ರು, ಅದರಲ್ಲಿ ಹುಳಿಯನ್ನು ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹಾಕ್ತಾಯಿದ್ರು, ಇಂಗು ಹಾಕ್ತಾಯಿದ್ರು. ಈಗಿನ ಆಹಾರದಲ್ಲಿ ಇಂಗೂ ಇಲ್ಲ, ಬೆಲ್ಲನೂ ಇಲ್ಲ, ಹುಳಿನೂ ಇಲ್ಲ. ಆ ಎಲ್ಲ ರಸಗಳು ಸಾಂಬಾರದಲ್ಲಿ ಬೆರೀತಾಯಿದ್ರು. ಆಮೇಲೆ ಹಿಂದಿನ ಜನ ಉಪ್ಪಿನಕಾಯಿ ತಿನ್ನೋರು, ಅದು ಮನೆಯಲ್ಲಿ ಹಾಕಿರ್ತಕ್ಕಂಥದ್ದು. ಈ ಕಡೆ ಜನ ಏಳಿಕಾಯಿ ಅಂತ ಕರೀತಾರೆ, ನಮ್ಮ ಕಡೆಗೆ ಕಂಚಿಕಾಯಿ ಅಂತಲೂ ಕರೀತಾರೆ, ದೊಡ್ಲಿಕಾಯಿ ಅಂತಲೂ ಕರೀತಾರೆ. ಅದಕ್ಕೆ ಅದು ಕಹಿ ಇರ್ತಕ್ಕಂಥದ್ದು. ಇನ್ನು ಆಹಾರದಲ್ಲಿ ಹಾಗಲಕಾಯಿ ತಿಂತಾಯಿದ್ರು, ಅದು ಕಹಿ ಇರ್ತದೆ. ಆಮೇಲೆ ಕಹಿ ಇರತಕ್ಕಂಥ ಸೌತೆಕಾಯಿಗಳನ್ನು ಉಪ್ಪಿನಕಾಯಿ ಹಾಕ್ತಾಯಿದ್ರು. ಹೀಗೆ ಉಪ್ಪಿನಕಾಯಲ್ಲೂ ಕೂಡ ಮತ್ತು ಆಹಾರದಲ್ಲೂ ಕೂಡ ಕಹಿ ಪದಾರ್ಥಗಳ ಬಳಕೆಯಿಂದಾಗಿ ನಮ್ಮ ಶರೀರದಲ್ಲಿ ಆ ಒಂದು ತಿಕ್ತ ರಸ ಸೇರ್ತಾ ಇತ್ತು. ಮತ್ತು ಒಗರು, ಕೆಲವೊಂದಿಷ್ಟು ಹಣ್ಣುಗಳು ಒಗರಿರ್ತಕ್ಕಂಥ ಹಣ್ಣುಗಳನ್ನು ತಿಂತಾಯಿದ್ರು. ಮತ್ತು ಒಗರಿರ್ತಕ್ಕಂಥ ತರಕಾರಿಗಳನ್ನು ತಿಂತಾಯಿದ್ರು. ಇವೆಲ್ಲವುಗಳಿಂದ ಒಗರು ಮತ್ತು ಹುಳಿ ಮತ್ತು ಕಹಿ ಅದರ ಜೊತೆಗೆ ಸಿಹಿ ಆಮೇಲೆ ಉಪ್ಪು, ಅಂದರೆ ಉಪ್ಪಂತೂ ನಾವು ಆಹಾರದಲ್ಲಿ ಬಳಸ್ತೇವೆ. ಈಗೆಲ್ಲ ಏನಿರ್ತಿತ್ತು ಅಂದರೆ ಪರಿಪೂರ್ಣ ಆಹಾರ ಇರ್ತಿತ್ತು. ಈಗೇನಾಗಿದೆ, ಈ ಜಂಕ್ ಫುಡ್ ಜಮಾನ ಬಂದು ಟೇಸ್ಟಿಂಗ್ ಪೌಡ್ರ್ ಹಾಕೋದು, ಫಾಸ್ಟ್ ಫುಡ್ಡು, ನಾವು ತಿಂತಾ ಇರತಕ್ಕಂಥದ್ದು ಏನಂದರೆ ಸಾಸು. ಸಾಸ್ ತಿಂತಾ ನಮ್ಮ ಶ್ವಾಸ ಕಮ್ಮಿ ಆಗ್ತಾಯಿದೆ. ಅದೇನು ಸಾಸ್ ತಿಂತಾ ಇದ್ರಲ್ಲ, ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಆ ಪ್ರಿಸರ್ವೇಟಿವನ್ನು ತಿಂದು ನಮ್ಮ ಶ್ವಾಸದ ಶಕ್ತಿನೇ ಕಳ್ಕೊಳ್ತಾ ಇದೆ. ಯಾರು ಪ್ಯಾಕ್ ಆಗಿರತಕ್ಕಂಥ ಆಹಾರ ತಿಂತಾರೆ, ಯಾರು ಪ್ರಿಸರ್ವೇಟಿವ್ ಹಾಕಿರ್ತಕ್ಕಂಥ ಆಹಾರ ತಿಂತಾರೆ, ಅವ್ರಿಗೆ ಪೋಷಕಾಂಶಗಳ ಕೊರತೆ ಬಂದೇ ಬರ್ತದೆ. ಹಿಂದೆ ನೋಡಿರಿ, ಯಾವುದು ಪ್ಯಾಕ್ ಆಗ್ತಾ ಇರಲಿಲ್ಲ, ಯಾವುದನ್ನು ಫ್ರಿಜ್ಜಲ್ಲಿ ಇಡ್ತಾ ಇರಲಿಲ್ಲ, ಯಾವುದನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇರಲಿಲ್ಲ, ಯಾವುದನ್ನು ಓವನಲ್ಲಿ ಬೇಯಿಸ್ತಾ ಇರಲಿಲ್ಲ. ಯಾರು ಫ್ರಿಜ್ಜಲ್ಲಿ ಇಡ್ತಾರೆ, ಅದರಲ್ಲಿ CFC ಕ್ಲೋರೋಫ್ಲೋರಿಕ್ ಕಾರ್ಬನಿನ ಅಂಶ ಸೇರಿ ಸಂಪೂರ್ಣವಾಗಿ ಆಹಾರ ವಿಷ ಆಗ್ತದೆ. ಕುಕ್ಕರಲ್ಲಿ ಬೇಯಿಸ್ತಾರೆ, ಆಹಾರದಲ್ಲಿರ್ತಕ್ಕಂಥ ಸತ್ವ ಕುಕ್ಕರ್ನ ಪ್ರೆಷರ್ಗೆ, ಸ್ಟೀಮಿನ ಪ್ರೆಷರ್ಗೆ ಸತ್ತು ಹೋಗ್ತದೆ. ಓವನ್ನಲ್ಲಿ ಬೇಯಿಸಿದರೆ ಆಹಾರದಲ್ಲಿ ಸತ್ವ ಇರೋದಿಲ್ಲ. ಇಂಥ ಸತ್ವರಹಿತವಾಗಿರ್ತಕ್ಕಂಥ ಆಹಾರ ತಿಂತಾಯಿದೆ. ಆದರೆ ಹಿಂದಿನ ಹಿರಿಯರು ಮಣ್ಣಿನ ಮಡಿಕೆಯಲ್ಲಿ ಬೇಯಿಸ್ತಾ ಇದ್ರು ಆಹಾರನ. ಆ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿರ್ತಕ್ಕಂಥ ಆಹಾರದಲ್ಲಿ ಪರಿಪೂರ್ಣ ಸತ್ವ ಇರ್ತಾ ಇತ್ತು. ಮತ್ತು ಕುಕ್ಕರ್ನಲ್ಲಿ ಬೇಯಿಸಿದಾಗ ಗಾಳಿ, ಬೆಳಕು ಏನು ಸೇರೋದಿಲ್ಲ. ಅದಕ್ಕೆ ಆಹಾರದ ಒಂದು ತಯಾರಿಕೆ ಸಂದರ್ಭದಲ್ಲಿ ಪವನದ ಸ್ಪರ್ಶ, ಸೂರ್ಯನ ಪ್ರಕಾಶ ಆಹಾರಕ್ಕೆ ತಲುಪಬೇಕು ಅಂತ ವಾಗ್ಭಟ್ರು ಹೇಳಿದ್ರೆ, ನಾವು ಕುಕ್ಕರ್ನಲ್ಲಿ ಪವನದ ಸ್ಪರ್ಶನೂ ಇಲ್ಲ, ಸೂರ್ಯನ ಪ್ರಕಾಶನೂ ಹೋಗೋದಿಲ್ಲ. ಇದು ಆಹಾರವನ್ನು ಮೆತ್ತಗೆ ಮಾಡುತ್ತೆ ಹೊರತು ಆಹಾರದ ಪೋಷಕಾಂಶಗಳನ್ನು ಇದು ನಮಗೆ ಏನು ಮಾಡುತ್ತೆ, ಒದಗಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಆಹಾರದ ಪೋಷಕಾಂಶಗಳು ಅದರಲ್ಲಿ ಸತ್ತು ಹೋಗ್ತವೆ. ಹೀಗೆ ನಮ್ಮ ಆಹಾರ ಕ್ರಮವನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಹಿಂದೇನಿರ್ತಿತ್ತು, ಕೋಸಂಬರಿ ಆಹಾರದಲ್ಲಿ, ಕೋಸಂಬರಿ ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ನಾವು ಗಮನಿಸಿದ್ದು ಹೆಂಗೆಂದರೆ, ಕೋಸಂಬರಿ ಮತ್ತು ಹಸಿ ತರಕಾರಿಗಳನ್ನು ತಿನ್ನೋರು ಆಹಾರದಲ್ಲಿ. ಇದರಿಂದ ನಮಗೆ ಎಲ್ಲ ಮಿನರಲ್ಸ್ಗಳು, ಎಲ್ಲ ರೀತಿಯ ಪೋಷಕಾಂಶಗಳು ಸಿಗ್ತಿದ್ದವು. ಹಾಗೆಯೇ ಆಹಾರದಲ್ಲಿ ಉಪ್ಪಿನಕಾಯಿ ಅಂತೂ ಕಂಪಲ್ಸರಿ ಇರ್ತಿತ್ತು, ಮೊಸರು ಇರ್ತಾ ಇತ್ತು. ಅದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೊಬಯೋಟಿಕ್ಸ್ಗಳು ಸಿಗ್ತಾಯಿದ್ವು. ಹಾಗೆಯೇ ಆಹಾರದಲ್ಲಿ ತುಪ್ಪ ಇರ್ತಾ ಇತ್ತು. ತುಪ್ಪ, ಹಾಲು ಪರಿಪೂರ್ಣ ಆಹಾರ ಅಂತ ಹೇಳ್ಬೋದು. ತುಪ್ಪ ಮತ್ತು ಹಾಲು ನಮ್ಮ ಪೂರ್ವಜರ ಆಹಾರದಲ್ಲಿ ಇರ್ತಾನೇ ಇದ್ವು. ಹಾಗೂ ರಾತ್ರಿ ಏನೇ ಇಲ್ಲ ಅಂತ ಹೇಳಿದ್ರು ಕೂಡ ಒಂದು ಕಪ್ ಹಾಲು ಕುಡಿದು, ಒಂದು ಗ್ಲಾಸ್ ಹಾಲು ಕುಡಿದು ಮಲಗೋರು. ಹಾಲು ಎಲ್ಲ ಪೋಷಕಾಂಶಗಳನ್ನು, ಮಿನರಲ್ಸ್ಗಳನ್ನು ಹೊಂದಿದೆ, ಪ್ರೋಟೀನನ್ನು ಹೊಂದಿದೆ, ವಿಟಮಿನ್ಸನ್ನು ಹೊಂದಿದೆ, ಹಾಗೂ
ಕಾರ್ಬೋಹೈಡ್ರೇಟನ್ನು ಹೊಂದಿದೆ, ಎಲ್ಲ ಅಂಶಗಳನ್ನು ಹೊಂದಿರತಕ್ಕಂಥದ್ದು. ಬೆಣ್ಣೆ, ತುಪ್ಪ ಇವೆಲ್ಲ ಮಿಲ್ಕ್ ಪ್ರಾಡಕ್ಟ್ಗಳಿರ್ತಾಯಿದ್ವು, ಈಗೆಲ್ಲ ಮರೆಮಾಚಿ ಹೋಗಿದ್ದಾವೆ. ಈಗಿನ ಹಾಲು ಕುಡಿಯೋದು ಒಂದೇ, ಕುಡಿದೇ ಇರೋದು ಒಂದೇ. ಪ್ಯಾಕೆಟ್ ಹಾಲುಗಳು, ಆಮೇಲೆ ಯಾವುದೋ ಒಂದು ಜರ್ಸಿ ಹಸುವಿನ ಹಾಲುಗಳು, ಆ ಹಾಲು ಏನಾಗಿರ್ತದಂದರೆ ವಿಷಪೂರಿತವಾಗಿರ್ತಕ್ಕಂಥ ಅಂಶಗಳು ಹೊಂದಿರ್ತದೆ. ಹಾಲಂದರೆ ಎಮ್ಮೆ, ನಾಟಿ ಹಸು, ಕುರಿ ಈ ಥರದ, ಮೇಕೆ ಈ ಥರದ ಹಾಲುಗಳನ್ನು ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ, ಜರ್ಸಿ ಹಸುವಿನ ಹಾಲನ್ನು ಹೇಳೋದಿಲ್ಲ. ಯಾಕೆ ಅಂಥೇಳಿದ್ರೆ ಅದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನಿಂದ ಮಾಡಿರ್ತಕ್ಕಂಥದ್ದು. ಜಾಸ್ತಿ ಹಾಲು ಬೇಕು ಅಂಥೇಳಿ ಅದನ್ನು ಪಿಗ್ಸಿನಿಂದ ತಯಾರಿಸಿರ್ತಕ್ಕಂಥ ಒಂದು ತಳಿ ಅದು. ಅದಕ್ಕೆ ಜರ್ಸಿ ಹಸುವಿನ ಹಾಲನ್ನು ಕುಡಿಯೋದನ್ನು ಬಿಟ್ಟು ನಾಟಿ ಹಸುವಿನ ಹಾಲನ್ನು ನೀವು ಪ್ರಯೋಗ ಮಾಡೋದ್ರಿಂದ ಸಂಪೂರ್ಣ ಪರಿಪೂರ್ಣ ಆಹಾರವಾಗಿ ನಿಮ್ಮ ಶರೀರವನ್ನು ರಕ್ಷಣೆ ಮಾಡ್ತದೆ. ದೇಸಿ ಹಸುಗಳ ಒಂದು ಉಳಿವು ತುಂಬ ಅಂದರೆ ತುಂಬ ಕಷ್ಟ ಆಗಿದೆ. ಎಲ್ಲ ಹಸುಗಳನ್ನು ಏನು ಮಾಡ್ತಾ ಇದ್ದಾರೆ ಅಂಥೇಳಿದ್ರೆ ಕಸಾಯಿ ಖಾನೆಗಳಲ್ಲಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ತಿಂತಾ ಇರತಕ್ಕಂಥದ್ದು ನೋಡಿದರೆ ತುಂಬ ಭಯ ಆಗ್ತದೆ, ತುಂಬ ನೋವಾಗ್ತದೆ. ಹಸು ಈ ದೇಶದ ಕೃಷಿಗೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿ, ಹಸು ಈ ದೇಶದ ಕೃಷಿಗೆ ಮೂಲವಾಗಿರ್ತಕ್ಕಂಥ ಆಧಾರ. ಅದರ ಸಗಣಿ, ಅದರ ಗೋಮೂತ್ರ ಸಾವಯವ ಕೃಷಿ ಆಗ್ತದೆ. ಅದರಿಂದ ಬರ್ತಕ್ಕಂಥ ಅದರ ಕರು ಹೋರಿ ನಮ್ಮ ರೈತರಿಗೆ ಮಿತ್ರನಾಗಿ ಕೆಲಸ ಮಾಡ್ತಿತ್ತು. ಆದರೆ ಅಂತಹ ಹಸುಗಳ ಸಂರಕ್ಷಣೆ ನಾವು ಮಾಡದೆ ಈ ದೇಶಿ ಗೋತಳಿಯನ್ನು ಕಳ್ಕೊಳ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಹಲವಾರು ಗೋತಳಿಗಳಿದ್ದಾವೆ, ಅಮೃತ್ ಮಲ್ಲು, ದೇವಿನಿ, ದೇವದಾರು, ಮತ್ತು ಗೀರು, ಸಾಯಿವಾಲ, ಸಿಂಧಿ, ಹಳ್ಳಿಕಾರು, ಮಲ್ನಾಡು ಗಿಡ್ಡ, ಇಂಥ ಹಲವಾರು ತಳಿಗಳು ನಮ್ಮ ದೇಶದಲ್ಲಿದ್ದಾವೆ. ಇಂಥ ತಳಿಗಳ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಹಲವಾರು ಸಂಸ್ಥೆಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಅದು ಯಾಕೆ ಅಂತೇಳಿದರೆ ದೇಶೀ ಹಸುವಿನ ಹಾಲನ್ನು ನಾವು ಕುಡಿದ್ರೆ ನಮಗೆ ಪರಿಪೂರ್ಣ ಆರೋಗ್ಯ ಸಿಗ್ತದೆ. ಯಾಕಂದರೆ ಪರಿಪೂರ್ಣ ಆಹಾರ ನಮ್ಮ ದೇಶೀ ಹಸುವಿನ ಹಾಲು. ಈ ವಿಚಾರವನ್ನು ತಿಳ್ಕೋಬೇಕು. ಹಾಗೆಯೇ ನಮ್ಮ ಆಹಾರದಲ್ಲಿ ಹಿಂದಿನ ಜನ ಏನು ಮಾಡ್ತಾರೆ, ಮೊಳಕೆ ಕಾಳುಗಳನ್ನು ಬಳಸ್ತಾರೆ, ಕಾಳಿನ ಪಲ್ಯ ಬಳಸ್ತಾರೆ. ನಮಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ಗಳು, ಪ್ರೋಟೀನು ಅದರಲ್ಲಿ ನಮಗೆ ಸಿಗ್ತಾ ಇತ್ತು, ಮಿನರಲ್ಸ್ಗಳು ಸಿಗ್ತಾ ಇತ್ತು ಮೊಳಕೆ ಕಾಳುಗಳಲ್ಲಿ. ಹಾಗೆಯೇ ಕಾರ್ಬೋಹೈಡ್ರೇಟ್ ಅಂಶನೂ ಕೂಡ ಅದರಲ್ಲಿ ಸಿಗ್ತಾ ಇತ್ತು. ಮೊಳಕೆ ಕಾಳು ಕೂಡ ಪರಿಪೂರ್ಣ ಆಹಾರ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಪೂರ್ವಜರು ರೊಟ್ಟಿ ಮತ್ತು ಅನ್ನ, ಮುದ್ದೆ ಇದನ್ನು ಬಳಸ್ತಾರೆ. ಅನ್ನಕ್ಕೆ ಭಾಳ ಮುಖ್ಯವಾಗಿ ಸಿರಿಧಾನ್ಯಗಳನ್ನು, ಕೊರಲೆ, ಅರ್ಕ, ಬರಗು, ಸಾಮೆ, ನವಣೆ ಈ ಥರದ್ದನ್ನು ಬಳಸ್ತಾ ಇದ್ದರು. ಸೆಮಿ ಮಿಲೆಟ್ಸ್ ಅಂದರೆ ಜೋಳ, ರಾಗಿ ಮತ್ತು ಈ ಥರದ ಮಿಲೆಟ್ಸ್ಗಳನ್ನು ಬಳಸ್ತಾ ಇದ್ದರು. ಇದರಿಂದ ಏನಾಗ್ತದೆ, ನಮ್ಮ ಶರೀರದಲ್ಲಿ ಫೈಬರ್ನ ಅಂಶ ಆಗಿರ್ಬೋದು, ವಿಟಮಿನ್ಸ್ಗಳ ಅಂಶ ಆಗಿರ್ಬೋದು, ಪ್ರೋಟೀನ್ನ ಅಂಶ ಆಗಿರ್ಬೋದು, ಶರೀರಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಪರಿಪೂರ್ಣವಾಗಿ ಸಿಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ರಾಗಿ ಮುದ್ದೆ ಮರೆತಿದ್ದೇವೆ, ಆಮೇಲೆ ಸಿರಿಧಾನ್ಯಗಳನ್ನು ಮರೆತಿದ್ದೇವೆ, ಜೋಳದ ರೊಟ್ಟಿಯನ್ನು ಮರೆತಿದ್ದೇವೆ. ನಾವೇನು ತಿಂತಾ ಇದ್ದೀವಿ, ಮೈದಾದಿಂದ ಮಾಡಿರ್ತಕ್ಕಂಥ ಬ್ರೆಡ್ ತಿಂತಾ ಇದ್ದೀವಿ, ಬನ್ ತಿಂತಾ ಇದ್ದೀವಿ, ಪರೋಟೊ ತಿಂತಾ ಇದ್ದೀವಿ. ಇಂಥ ಆಹಾರಕ್ಕೆ ನಾವು ಮಾರ್ಬೋದಿದೆ. ಮೈದಾದಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು, ಪಾಲಿಶ್ ಆಗಿರ್ತಕ್ಕಂಥ ಬಿಳಿ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು, ಹೆಚ್ಚು ಗ್ಲೂಟೇನ್ ಇರತಕ್ಕಂಥ ಒಂದು ಹಿಟ್ಟು, ಗೋಧಿ ಹಿಟ್ಟು, ಗೋಧಿನೂ ಕೂಡ ಆಯುರ್ವೇದದಲ್ಲಿ ಬಳಸಲಿಕ್ಕೆ ಹೇಳ್ತಾರೆ. ಅದರ ಕ್ರಮ, ಅದು ಗುರು ಆಹಾರ ಆಗಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಬಳಸಲಿಕ್ಕೆ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಅಸಮತೋಲನವಾಗಿರ್ತಕ್ಕಂಥದ್ದು ಈ ಒಂದು ರೋಗಗಳಿಗೆ ಮೂಲ ಕಾರಣ. ಅದಕ್ಕೆ ನಾವು ನಮ್ಮ ಪೂರ್ವಜರ ಆಹಾರ ಪದ್ಧತಿಯನ್ನು, ಮುದ್ದೆ ತಿನ್ನೋರು ಕೂಡ ಅಷ್ಟೇ, ಮುದ್ದೆ ತಿನ್ನೋರು ಈ ದಕ್ಷಿಣ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಬಹಳ ಮುಖ್ಯವಾಗಿ ಆಹಾರದಲ್ಲಿ ಸಾಂಬಾರುಗಳಲ್ಲಿ ವೆರೈಟಿ ಇಲ್ಲಿ. ಯಾಕಂದರೆ ಪರಿಪೂರ್ಣವಾಗಿ ಎಲ್ಲ ಪೋಷಕಾಂಶಗಳು ಬೇಕು ಅಂಥೇಳಿ ಸಾಂಬಾರು, ಇಲ್ಲಿ ಬೆಂಗಳೂರು ಭಾಗದಲ್ಲಿ ಮಾಡ್ತಕ್ಕಂಥ ಸಾಂಬಾರು ವಿಭಿನ್ನತೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಲ್ಯಗಳ ವಿಭಿನ್ನತೆ ಇದ್ದರೆ ಇಲ್ಲಿ ಸಾಂಬಾರಿನ ವಿಭಿನ್ನತೆ. ಮಸ್ಸೊಪ್ಪು ಸಾರು ಅಂತ ಬರ್ತದೆ, ಆಮೇಲೆ ಹಾಲು ಸಾರು ಅಂತ ಮಾಡ್ತಾರೆ, ಕಾಳು ಸಾರು ಅಂತ ಮಾಡ್ತಾರೆ, ಆಮೇಲೆ ಬಸ್ಸಾರು ಅಂತ ಮಾಡ್ತಾರೆ, ಉಪ್ಪು ಸಾರು ಅಂತ ಏನೇನೋ ಹಲವಾರು ವಿಭಿನ್ನ ಪ್ರಕಾರಗಳು. ಎಲ್ಲ ತರಕಾರಿಗಳನ್ನು ಬೆರೆಸಿ ಮಾಡ್ತಕ್ಕಂಥದ್ದು, ಸೊಪ್ಪುಗಳನ್ನು ಬೆರೆಸಿ ಮಾಡ್ತಕ್ಕಂಥದ್ದು, ಇವುಗಳು ನಮ್ಮ ಶರೀರದ ಪರಿಪೂರ್ಣ ಆರೋಗ್ಯವನ್ನು ಕಾಪಾಡ್ತಿದ್ದವು. ಆಹಾರ ಅಂತಕ್ಕಂಥದ್ದು ಅದು ಆರೋಗ್ಯದ ಸಂಸ್ಕೃತಿಯಾಗಿತ್ತು. ಈಗೇನಾಗಿದೆ, ಆಹಾರ ರೋಗದ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಎಲ್ಲರೂ ನೋಡಿ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥಗಳು, ಪ್ಯಾಕಿಂಗ್ ಪದಾರ್ಥಗಳು, ಪಿಜ್ಜ,
ಪಿಜ್ಜಾ, ಬರ್ಗರ್, ಹಾಟ್ ಡಾಗ್, ಹೋಟ್ ಡಾಗ್ ಅಂತ ಕರೀತಲ್ಲ ಅವುಗಳು ಏನೇನೋ ತಿಂತಾ ಇದ್ರೆ, ಸ್ಯಾಂಡ್ವಿಚ್ ಅಂತೆ ಅದಂತೆ, ಅದರಲ್ಲಿ ಹಾಕಿರ್ತಕ್ಕಂಥ ಪ್ರಿಸರ್ವೇಟಿವ್, ಮೈದಾ, ಆಮೇಲೆ ಬೇಕಿಂಗ್ ಪೌಡರು ನಮ್ಮ ಆರೋಗ್ಯವನ್ನು ಸರ್ವನಾಶ ಮಾಡ್ತಾರೆ. ಅದಕ್ಕೆ ನಮ್ಮ ಹಿರಿಯರು ಒಂದು ನಾಣ್ಣುಡಿಗಳನ್ನು ಹೇಳ್ತಾರೆ, ರೊಟ್ಟಿ ತಿಂದು ಜಟ್ಟಿಯಾಗಿರುತ್ತೆ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳ್ತಾರೆ, ರಾಗಿ ತಿಂದು ಯೋಗಿಯಾಗು, ಹಿಟ್ಟು ಅಂದರೆ ಮುದ್ದೆಗೆ ಹಿಟ್ಟು ಅಂತ ಹೇಳ್ತಾರೆ. ಹಾಗೆ ಬೆಟ್ಟವನ್ನು ಕಿತ್ತಿಡುವ ಶಕ್ತಿ ರಾಗಿಯಲ್ಲಿ ಸಿಗ್ತದೆ, ಅದರಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪೋಷಕಾಂಶಗಳು ಗಟ್ಟಿಯಾಗುತ್ತೆ ಅಂತ ಪೂರ್ವಜರು ಹೇಳ್ತಾ ಇದ್ರು. ಅದನ್ನೆಲ್ಲ ನಾವು ಮರೆತು ಈ ಫಾಸ್ಟ್ ಫುಡ್ನಿಂದ, ಅದಕ್ಕೆ ನ್ಯೂಟ್ರಿಷನ್ಗಳ ಹತ್ರ ಹೋಗಿ ಆ ಲಿಸ್ಟ್ ತೆಗೆದುಕೊಂಡು ಆ ಲಿಸ್ಟ್ ಪ್ರಕಾರ ನಾನು 1 ಗ್ರಾಮ್, 2 ಗ್ರಾಮ್, 10 ಗ್ರಾಮ್, 2 ಮಿಲಿಗ್ರಾಮ್, 5 ಮಿಲಿಗ್ರಾಮ್ ಅಂತ ತೆಗೆದುಕೊಂಡ್ರೆ ಆರೋಗ್ಯದಲ್ಲಿ ನಾವೇನಾಗ್ತದೆ ಅಂತೇಳಿದ್ರೆ ಯಾವುದೇ ಬದಲಾವಣೆಗಳನ್ನು ಕಾಣಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆ ಕನ್ಫ್ಯೂಷನ್ಲೇ ಇನ್ನಷ್ಟು ಟೆನ್ಷನ್ಲೇ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಮ್ಮ ಪೂರ್ವಜರ ಆಹಾರ ಕ್ರಮ ಏನಿತ್ತು ಅದು ಸಂಪೂರ್ಣ ವೈಜ್ಞಾನಿಕವಾಗಿತ್ತು, ಅದು ಸಂಪೂರ್ಣವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಆಹಾರ ಪದ್ಧತಿ ಆಗಿತ್ತು. ಅದನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಜೀವನವನ್ನು ಕಾಪಾಡ್ಕೊಳ್ಬೇಕು. ಅಂದರೆ ರೊಟ್ಟಿ ತಿನ್ನೋಣ, ಮುದ್ದೆ ತಿನ್ನೋಣ, ಸಿರಿಧಾನ್ಯಗಳನ್ನು ತಿನ್ನೋಣ, ಸೊಪ್ಪು ತರಕಾರಿಗಳ ಸಾಂಬಾರನ್ನು ತಿನ್ನೋಣ, ಮೊಳಕೆ ಕಾಳುಗಳ ಪಲ್ಯ ತಿನ್ನೋಣ, ಹಾಲು, ಮೊಸರು, ಬೆಣ್ಣೆ, ತುಪ್ಪವನ್ನು ತಿನ್ನೋಣ. ಚಟ್ನಿಗಳಲ್ಲಿ ಹಲವಾರು, ಅಗಸೆ ಚಟ್ನಿ, ಹುಚ್ಚಳ್ ಚಟ್ನಿ, ಆಮೇಲೆ ಶೇಂಗಾ ಚಟ್ನಿ, ಇಷ್ಟೆಲ್ಲ ವಿಭಿನ್ನ ಪ್ರಕಾರದ ಚಟ್ನಿ ಮಾಡಿದ್ರೆ ಆ ಚಟ್ನಿ ಬಳಸೋಣ, ಉಪ್ಪಿನಕಾಯಿ ಬಳಸೋಣ, 6 ರಸಗಳಿತ್ತಿರ್ತಕ್ಕಂಥ ಒಂದು ಆಹಾರ ಬಳಸೋಣ, ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ ಇವೆಲ್ಲವುಗಳನ್ನ ಪರಿಪೂರ್ಣವಾಗಿ ನಾವು ಬಳಸೋದ್ರಿಂದ ಆರೋಗ್ಯವಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂರ್ವಜರನ್ನ, ನಮ್ಮ ಪೂರ್ವಜರನ್ನ, ನಮ್ಮ ಪುರಾತನ ಪದ್ಧತಿ ಆಹಾರ ಪದ್ಧತಿಯನ್ನು ನಾವು ಮತ್ತೆ ನೆನಪು ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯದ ಸದೃಢತೆಯನ್ನು ಕಾಪಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಮತ್ತೊಂದು ಏನಂತೇಳಿದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ತಾವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ.